ಎನ್ ಜಿ ಒ ಮುಖಾಂತರ ಕಾರ್ಯನಿರ್ವಹಣೆ ಮಾಡ್ತಾ ಇದ್ವಿ. ದಿ ಬೆಸ್ಟ್ ಪಂಚಾಯತ್ ನಮ್ಮ ಜಿಲ್ಲೆ ಒಳಗಡೆ ನೀವು ಅಂದ್ಕೊಂಡ್ರೆ ಸೊ ಬೇರೆ ನಿಮ್ಮಲ್ಲೂ ಸಹ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳು ತುಂಬಾ ಇದೆ. ಸೊ ಇಲ್ಲಿ ಈ ಪಂಚಾಯತಿಯಲ್ಲೂ ಸಹ ತುಂಬ ಇನ್ವಾಲ್ವ್ಮೆಂಟ್ ಇಂದ ಪಂಚಾಯತಿಯವರು ಮತ್ತೆ ಎನ್ ಜಿ ಒದವರು ಮತ್ತೆ ಸಿ ಎಸ್ ಆರ್ನವರು ಎಲ್ಲ ಒಳ್ಳೆ ಕೋಆಪರೇಷನ್ ಇಂದ ಘಟಕ ಕಾರ್ಯನಿರ್ವಹಣೆ ಆಗ್ತಾ ಇದೆ. ಅವರು ಬ್ರೀಫ್ ಮಾಡ್ತಾ ಇದ್ರು ಹೇಗೆಲ್ಲ ನಾವು ನಿರ್ವಹಣೆ ಮಾಡ್ತಾ ಇದ್ವಿ ಅಂತೇಳಿ. ಜಸ್ಟ್ ಅದು ಮುಗಿಸ್ಕೊಂಡು ಮಿನಿ ಎಂ ಆರ್ ಎಫ್ ಟೈಪ್ ವರ್ಕ್ ಆಗ್ತಾ ಇದೆ. ಇವನ್ ಕನ್ವೇಯರ್ ಬೆಲ್ಟ್ ಆಗ್ಬಿಟ್ಟು ಸೊ ಯಾವ ರೀತಿ ತ್ಯಾಜ್ಯವನ್ನ ನಾವು ಘನ ತ್ಯಾಜ್ಯನ ಒಣ ತ್ಯಾಜ್ಯವನ್ನು ನಿರ್ವಹಣೆ ಮಾಡಬಹುದು ಅಂತೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ವಿಡಿಯೋಸ್ ಎಲ್ಲ ಒಂದ್ಸರಿ ಶೇರ್ ಮಾಡಿದ್ದೆ, ಇವ್ರು ಇದನ್ನ ಇನ್ನೊಮ್ಮೆ ತೋರಿಸ್ತೀನಿ ಅಂದ್ರು, ಬೇಡ ನಮ್ಮ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ ಎಲ್ಲರೂ ನೋಡಬಹುದು ಅಂತ ಹೇಳಿದ್ರೆ. ಪ್ಲೀಸ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಓಕೆ, ಸೊ ವೆಲ್ಕಮ್ ಟು ಬೆಟ್ಟಲುಸೂರು ಗ್ರಾಮ ಪಂಚಾಯತ್. ಈ ಒಂದು ಜಾಗ ನಾವಿಲ್ಲಿ ಏನಿದೀವಿ, ಇದು ಇಕೋ ಹಬ್ ಅಂತ. ಸೊ ಲಿಟ್ಲ್ ಬಿಟ್ ಬ್ಯಾಕ್ಗ್ರೌಂಡ್ ಅಬೌಟ್ ಆ ಟ್ರಸ್ಟ್, ನಮ್ದು ಟ್ರಸ್ಟ್ ಬಗ್ಗೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್. ಅನಾನಿಮಸ್ ಇಂಡಿಯನ್ ಚಾರಿಟೇಬಲ್ ಟ್ರಸ್ಟ್ ಅಂತ, ಈ ಅನಾನಿಮಸ್ ಇಂಡಿಯನ್ ಚಾರಿಟೇಬಲ್ ಟ್ರಸ್ಟ್ ಅಂತ. ಸೊ ಇದರದ್ದು ಮ್ಯಾನೇಜಿಂಗ್ ಟ್ರಸ್ಟಿ ಬಂದು ಮಿರಿಯಂ ಶಂಕರ್ ಅಂತ. ಸೊ 1990s ಅಲ್ಲಿ, ಟಾಕಿಂಗ್ 1990s ಅಲ್ಲಿ, ಜರ್ಮನಿಯಿಂದ ಒಬ್ಬರು ಮಹಿಳೆ ನಮ್ಮ ಇಂಡಿಯಾನ ನೋಡ್ಬೇಕು ಅಂತ ವಿತ್ ಹರ್ ರಾಯಲ್ ಎನ್ಫೀಲ್ಡ್ 8,000 ಮೈಲಿಗಳು ಸುತ್ತಾಡ್ತಾರೆ 6 ತಿಂಗಳು ನಮ್ಮ ಇಂಡಿಯಾ ದೇಶವನ್ನು ನೋಡ್ಬೇಕು ಅಂತ ಅಂದ್ಬಿಟ್ಟು ಸುತ್ತಾಡಿ, ಶಿ ವಾಸ್ ಫಾಲ್ ಇನ್ ಲವ್ ವಿತ್ ಅವರ್ ಕಂಟ್ರಿ ಬಿಕಾಸ್ ಆಫ್ ಅವರ್ ಟ್ರೆಡಿಷನ್, ಯುನೋ, ನೇಚರು, ಲ್ಯಾಂಡ್ಸ್ಕೇಪು, ಇದನ್ನೆಲ್ಲ ನೋಡಿ ಬಹಳ ಇಷ್ಟ ಆಗುತ್ತೆ ನಮ್ಮ ದೇಶ ಅವರಿಗೆ. ಸೊ ಅವರು ಅವತ್ತೇ ಅನ್ಕೊಳ್ತಾರೆ, ನಾನು ಯಾವತ್ತಾದ್ರೂ ಇಲ್ಲಿ ಮೂವ್ ಆಗ್ಬೇಕು ಅಂತ ಅಂದ್ಬಿಟ್ಟು. ಸೊ 2004ರಲ್ಲಿ ಅವರು ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. 2004ರಲ್ಲಿ ಅದರೊಂದು ಅವಕಾಶ ಸಿಕ್ಕಿ ಇಂಡಿಯಾಗೆ ಮೂವ್ ಆಗ್ತಾರೆ, ಬೆಂಗಳೂರಿಗೆ. ಸೊ ಇಲ್ಲಿ ಅವಾಗ ಬಂದಾಗ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ, ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಡಿರ್ತಾರೆ, ಎಲ್ಲಂದ್ರೆ ಅಲ್ಲಿ ಯೂರಿನ್ ಓಪನ್ ಡೆಫಿಕೇಶನ್. ಸೊ ಈ ತರ ಸಾಕಷ್ಟು ಪರಿಸರವನ್ನ ಹಾನಿ ಮಾಡುವಂತಹ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇರುತ್ತೆ. ಸೊ ಅದನ್ನ ನೋಡಿ ಅವರು ಮತ್ತೆ ಅವರ ಹಸ್ಬೆಂಡು ಹೈಕೋರ್ಟ್ ಲಾಯರ್ ರಾಜೇಶ್ ಶಂಕರ್ ಅಂತ. ಸೊ ಅವರು ಒಂದು ಈ ಟ್ರಸ್ಟ್ನ 2007ರಲ್ಲಿ ಈ ಒಂದು ಟ್ರಸ್ಟ್ನ ಸ್ಥಾಪನೆ ಮಾಡ್ತಾರೆ, ಅನಾನಿಮಸ್ ಇಂಡಿಯನ್ ಚಾರಿಟೇಬಲ್ ಟ್ರಸ್ಟ್ ಅಂತ. ಈ ಟ್ರಸ್ಟ್ ಬಂದ್ಬಿಟ್ಟು ಪರಿಸರಕ್ಕೆ ಒಂದು ಸೀಮಿತ ಆಗಿರೋದು ಯಾಕೆ ಪರಿಸರ ಅಂತಂದ್ರೆ, ಇವಾಗ ನಮ್ಮ ಪೂರ್ವಜರು ನಮಗೆ ಒಳ್ಳೆ ಗಾಳಿ ನೀರು ಅದೆಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇನ್ನೂ ಉಸಿರಾಡ್ತಾ ಇದ್ದೀವಿ. ಆದರೆ ಈ ಜನರೇಷನ್ ಏನಿದೆ, ನಾವುಗಳು ಮುಂದಿನ ಪೀಳಿಗೆಗೆ ಅದನ್ನೇ ಅವ್ರಿಗೆ ಹಸ್ತಾಂತರ ಮಾಡಬೇಕು. ಸೊ ಅದರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಮುಂದಿನ ಪೀಳಿಗೆಯನ್ನು ಚೆನ್ನಾಗಿ ಪರಿಸರವನ್ನ ಉಳಿಸಬೇಕು ಅಂತಂದ್ಬಿಟ್ಟು ಫ್ಯೂಚರ್ ಜನರೇಷನ್ಗೆ ಈ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ತಾರೆ. ಸೊ 2009ರಲ್ಲಿ ಬಿಫೋರ್ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಯಾವ ಇಸ್ವಿಯಲ್ಲಾಗಿದ್ದು 2014ರಲ್ಲಿ. ಸೊ ಬಿಫೋರ್ ಸ್ವಚ್ಛ ಭಾರತ್ ಬೆಂಗಳೂರಲ್ಲಿ ರೀಕ್ಲೈಮ್ ಬೆಂಗಳೂರು ಅಂತಂದ್ಬಿಟ್ಟು ಒಂದು ಇಂಡಿಪೆಂಡೆನ್ಸ್ ಡೇ ದಿನ August 15th ಒಂದು ದೊಡ್ಡ ಕ್ಲೀನಪ್ ಡ್ರೈವ್ನ ಆಯೋಜನೆ ಮಾಡ್ತಾರೆ. ಸೊ ಹಾಗೆ ಸಾಕಷ್ಟು ವಾಲಂಟಿಯರ್ಸ್ನ ಸೇರಿಸಿ, ನೀವು ಕೇಳಿರ್ಬೋದು ಬೆಂಗಳೂರಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಅಂತ. ಸೊ ಈ ಒಂದು ಟ್ರಸ್ಟ್ ಮುಖಾಂತರ ಅದು ಆಗಿದೆ. ಸೊ ಹಾಗೆ ಅದನ್ನ ಈ ಸಾಕಷ್ಟು ಚಟುವಟಿಕೆಗಳನ್ನ ನಮ್ದು typed.org ಅಂತ ನಾವು ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಟ್ರಸ್ಟ್ನ ಅತಿ ಹೆಚ್ಚು ಮಾಹಿತಿಗಳನ್ನ ನೀವು ಪಡ್ಕೊಳ್ಬಹುದು. ಹಾಗೆ ನಮ್ಮ ಕರ್ನಾಟಕ ಪಂಚಾಯತಿ ಬೈಲಾಸ್ ಅಲ್ಲಿ, ನಮ್ದು BBMP ಆಗಿರ್ಬೋದು, ಬೈಲಾಸ್ ಪಂಚಾಯತ್ ರಾಜ್ ಆಗಿರ್ಬೋದು, ಸಾಕಷ್ಟು ಬೈಲಾಸ್ ಅಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಘನ ತ್ಯಾಜ್ಯ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದು ಬರೀ ಬುಕ್ಕಲ್ಲಿ ಸೀಮಿತ ಆಗಬಾರ್ದು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ 2017ರಲ್ಲಿ ಬೆಟ್ಟಲುಸೂರು ಗ್ರಾಮ ಪಂಚಾಯತಿ ಯಲಹಂಕ ತಾಲೂಕಿಗೆ ಸೇರುತ್ತೆ, ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಈಕೋ ಗ್ರಾಮ್ ಯೋಜನೆ ಅಂತ ಶುರು ಮಾಡ್ತೀವಿ. ಸೊ ಈಕೋ ಗ್ರಾಮ್ ಯೋಜನೆ ಏನಪ್ಪ ಅಂತಂದ್ರೆ, 3 ವರ್ಟಿಕಲಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ವೇಸ್ಟು, ವಾಟರು, ಸಾಯ್ಲು. ಸೊ ನಾವು ಯಾವಾಗಲೂ ಅದು ಏನ್ ಅನ್ಕೊಳ್ತೀವಿ ಅಂತಂದ್ರೆ, ನಾವು ಸಾಯ್ಲಲ್ಲಿ ಅಥವಾ ನೀರಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಕ್ ಹೋದಾಗ ಏನ್ ಮಾಡ್ತಾರೆ ಜನರು, ಕಸನ್ ತಗೊಂಡೋಗಿ ಕೆರೆಗಳಲ್ಲಿ ಸುರಿಯೋದು, ಕಸನ್ ತಗೊಂಡೋಗಿ ಸುಡೋದು, ಅಥವಾ ಕಸನ ಸ್ಟಾಮ್ ವಾಟರ್ ಡ್ರೈನ್ಗಳಲ್ಲಿ ಹಾಕೋದು. ಸೊ ಇದರಿಂದ ನಾವು ಏನೇ ನೀರು ಅಥವಾ ಸಾಯ್ಲಲ್ಲಿ ಕೆಲಸ ಮಾಡಕ್ ಹೋದ್ರೆ ಫಸ್ಟ್ ಈ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿಲ್ಲ ಅಂದ್ರೆ ಅವೆರಡೂ ಫೇಲ್ಯೂರ್ ಆಗ್ತೀವಿ. ಸೊ ಅದಕ್ಕೋಸ್ಕರ ವೇಸ್ಟ್ ಮ್ಯಾನೇಜ್ಮೆಂಟ್ನ ಫಸ್ಟ್ ನಾವು ಶುರು ಮಾಡಿದ್ವಿ. ಸೊ ನೀವು ನಮ್ದು ಲೋಗೋ ನೋಡ್ಬೋದು, ಯಾವ ತರ ಇದೆ ಅದು, ತ್ರಿಶೂಲ. ತ್ರಿಶೂಲ ಯಾರ ಕೈಯಲ್ಲಿ ಇರುತ್ತೆ? ಶಿವನ ಕೈಯಲ್ಲಿ. ಏನಕ್ಕೆ? ರಕ್ಷಣೆಗಾಗಿ. ರಕ್ಷಣೆಗಾಗಿ ಅಲ್ಲ, ಪರಿಸರ ಸಂಭಾಳನೆ ಮಾಡಬಹುದು. ನಾವು ಆ ಒಂದು ಲೋಗನ್ ಯಾಕೆ ತಗೊಂಡಿದ್ದೀವಿ ಅಂತಂದ್ರೆ, ನಮ್ದು ಪರಿಸರಕ್ಕೆ ಹಾನಿ ಮಾಡ್ತಾ ಇರುವಂತ ಏನೇನು ದುಶ್ಚಟುವಟಿಕೆ ಅದನ್ನ ನಾವು ನಿರ್ಮೂಲನೆ ಮಾಡಬೇಕು ಅಂತ ಆ ಒಂದು ಲೋಗನ ಯೂಸ್ ಮಾಡಿದ್ದೀವಿ. ಸೊ ಇನ್ ಟರ್ಮ್ಸ್ ಆಫ್
ಫಸ್ಟ್ ಸಾಯಿಲ್ ರಿಕ್ಲಮೇಷನ್ ಅಲ್ಲಿ ನಮ್ದು ಈ ನೀಲಗಿರಿ ಮರಗಳಂತ ಏನಿದೆ ಅವು ನಮ್ದು ಅಂಡರ್ ಗ್ರೌಂಡ್ ವಾಟರ್ಗೆ ಬಹಳ ಅಪಾಯಕಾರಿ. ಅದನ್ನ ನಾವು ತೆರವು ಮಾಡಿಸಿ ನಿಮ್ ಹಿಂದೆ ಕಡೆ ಕಾಣಿಸ್ತಾ ಇರುವಂತ ಎಬ್ಬೇವು ಗಿಡ, ನಮ್ದೇ ಇಂಡಿಯನ್ ಸ್ಪೀಷೀಸ್ ಎಬ್ಬೇವು ಗಿಡಗಳನ್ನ ಒಂದು 4 ಎಕರೆಯಲ್ಲಿ ನಾವು ಅದನ್ನ ಮಾಡೆಲ್ ಮಾಡಿ ತೋರಿಸ್ತೀರಿ. ಆಲ್ಮೋಸ್ಟ್ 11 ಎಕರೆ ಫಾರ್ಮರ್ಸ್ ಅದನ್ನ ಕನ್ವರ್ಟ್ ಮಾಡಿದ್ದಾರೆ. ಸೊ ಸಾಯಿಲ್ ವರ್ಟಿಕಲ್ ಅಲ್ಲಿ ಅದ್ ಮಾಡ್ತಾ ಇದ್ದೀವಿ. ಮತ್ತೆ ವಾಟರ್ ವರ್ಟಿಕಲ್ ಅಲ್ಲಿ ನಮ್ಗೆ ನಿಮ್ಗೆ ಗೊತ್ತಿರ್ಬೋದು ಕರ್ನಾಟಕದಲ್ಲಿ ನಮ್ದು ಬ್ಯಾಂಗ್ಳೂರಲ್ಲಿ ನಾರ್ತ್ ಅಲ್ಲಿ ಈ ಬೆಂಗಳೂರವ್ರು ಏನ್ ನೀರ್ ಯೂಸ್ ಮಾಡ್ತಾರೆ ಅದನ್ನ ಹೆಬ್ಬಾಳ ಮತ್ತೆ ನಾಗವಾರದಲ್ಲಿ ಟ್ರೀಟ್ ಮಾಡಿ 160 ಕೆರೆಗಳಿಗೆ ಪಂಪ್ ಮಾಡಿದ್ದಾರೆ. ಸೊ ಇದೊಂದು ಬಹಳ ಬಹಳ ದೊಡ್ಡ ಪ್ರಾಜೆಕ್ಟು, ಬಹಳ ಅಮೂಲ್ಯವಾದಂಥ ಪ್ರಾಜೆಕ್ಟು. ಇಲ್ಲಿ ನಾವು ಇದೇ ಗ್ರಾಮ ಪಂಚಾಯತಿಗೆ ಸೇರಿದವರು. ಸೊ ಇಲ್ಲಿ ನಮ್ಮ ತಂದೆಯವರು ಅವರು ಒಂದು 35 ವರ್ಷ 40 ವರ್ಷ ಹಿಂದೆ ಕೆರೆಗಳನ್ನು ತುಂಬಿದ್ದು ನೋಡಿದ್ದಾರೆ, ಇವಾಗ ಕೆರೆಗಳು ತುಂಬಿದ್ದು ನೋಡಿದ್ದಾರೆ. ಸೊ ಸಾಕಷ್ಟು ರೈತರಿಗೆ ಅದು ಬಹಳ ಬಹಳ ಉಪಯೋಗ ಆಗಿದೆ. ಇಲ್ಲೆಲ್ಲ ರಾಗಿ ಬೆಳೆಯುವಂಥದ್ದು, ಇವಾಗ ಭತ್ತ ಬೆಳೀತಾ ಇದ್ದಾರೆ. ಸೊ ಪ್ರತಿಯೊಂದು ರೈತರಿಗೆ ಪ್ರತಿಯೊಂದು ಬೋರ್ವೆಲ್ ರೀಚಾರ್ಜ್ ಆಗಿದೆ. ಸೊ ಅಷ್ಟು ಒಂದು ಒಳ್ಳೆ ಪ್ರಾಜೆಕ್ಟು. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ MID ಡಿಪಾರ್ಟ್ಮೆಂಟ್ಗೆ, ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಈ ಕಟ್ಟೆಗಳು ಕೆರೆ ಕಟ್ಟೆಗಳನ್ನು ನಿರ್ವಹಣೆ ಮಾಡೋದು, ಕೆರೆಗಳನ್ನು ನಿರ್ವಹಣೆ ಮಾಡೋದು ಹೋಗುತ್ತೆ. ಸೊ ಅಲ್ಲಿ ಏನಾಗಿತ್ತು, ಈ ಕಟ್ಟೆಗಳು ಎಲ್ಲ ಕುಸಿದಿತ್ತು. ಸೊ ಆಲ್ಮೋಸ್ಟ್ 35 ವರ್ಷ 40 ವರ್ಷದಿಂದ ನೀರು ಇರಲಿಲ್ಲ, ಕುಸಿದಿತ್ತು, ಆ ಕೆರೆಗೆ ನೀರು ಬಿಟ್ಬಿಟ್ಟಿದ್ದಾರೆ ಹಾಗೆ. ಸೊ ದೇರ್ ವಾಸ್ ಚಾನ್ಸಸ್ ಆಫ್ ಬಂಡ್ ಬ್ರೇಕೇಜ್ ಆಗಿ ಫ್ಲಡ್ ಆಗೋ ಚಾನ್ಸಸ್ ಇತ್ತು. ಸೊ ನಾವೇನು ಮಾಡಿದ್ದೀವಿ, ಲಾವಾಂಶ ಸಸಿ ಅಂತ ನೀವು ಕೇಳಿರ್ಬೋದು ಅಥವಾ ಕೇಳಿಲ್ಲ ಅಂದರೆ ನೋಡಿ, ಲಾವಾಂಶ ಸಸಿ ಏನು ಮಾಡುತ್ತೆ, ಅದು 10 ಅಡಿ ಕೆಳಗೋಗುತ್ತೆ ಬೇರು. ಸೊ ಆಲ್ಮೋಸ್ಟ್ 10,000 ಲಾವಾಂಶ ಸಸಿಗಳನ್ನು ನಾವು ಈ ಬದುಗಳಲ್ಲಿ ನೆಟ್ಟಿದ್ದೀವಿ. ಸೊ ಅದು ಏನು ಮಾಡುತ್ತೆ, ಆ ಲಾವಾಂಶ ಮಣ್ಣನ್ನು ಹಿಡಿದುಕೊಳ್ಳುತ್ತೆ, ಮತ್ತು ಮೇಲೆ ಏನು ಬರುತ್ತೆ, ಗ್ರಾಸು ಫಾಡರ್ ಆಗಿ ಯೂಸ್ ಮಾಡ್ಬೋದು ಹಸುಗಳಿಗೆ. ಸೊ ಹಾಗೆ ನಾವು ಒಂದು ಪಾರ್ಕು ಮತ್ತು ಬಯೋಡೈವರ್ಸಿಟಿಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ, ಜೀವ ವೈವಿಧ್ಯತೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಒಂದು ಪಾರ್ಕನ್ನು ಅದೆಲ್ಲ ನಾವು 2 ಕೆರೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ವಾಟರ್ ವರ್ಟಿಕಲಲ್ಲಿ, ತರಹುಣಸೆ ಮತ್ತು ತಿಮ್ಮಸಂದ್ರ ಅಂತ. ಸೊ ಇನ್ ಟರ್ಮ್ಸ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ 100% ಕಲೆಕ್ಷನ್ ಆಗ್ತಾ ಇದೆ, ಸೆಗ್ರಿಗೇಷನ್ ಆ್ಯಂಡ್ ಸೋರ್ಸ್ ಆಗ್ತಾ ಇದೆ, ಮತ್ತು ಎಲ್ಲರಿಗೂ ಜವಾಬ್ದಾರಿ ಬಂದಿದೆ ನಮ್ಮ ಕಸನ ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅಂತ. ಸೊ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ನೀವು ನೋಡ್ಬೋದು, ಬಿಫೋರ್ ಈಕೋಗ್ರಾಮ್ 2017 ಮುಂಚೆ ಈ ಥರ ಇತ್ತು. ಬಿಫೋರ್ 2017 ಈ ಥರ ನಮ್ಮ ಪಂಚಾಯತಿಯಲ್ಲಿ ಇರುವಂತಹ ಎಲ್ಲ ಗ್ರಾಮಗಳು ಈ ರೀತಿಯಾದಂಥ, ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಡೋದು, ಎಲ್ಲಂದ್ರೆ ಅಲ್ಲಿ ಕಸ ಸುಡೋದು. ಸೊ ಸರಿಯಾಗಿ ಘನತ್ಯಾಜ್ಯ ನಿರ್ವಹಣೆ ಮಾಡಿಲ್ಲ ಅಂದರೆ ನಿಮ್ಮ ಹಳ್ಳಿಗಳಲ್ಲೂ ಇದೇ ಥರ ಸಿಚುವೇಶನ್ಸ್ ಇರುತ್ತೆ. ಸೊ ಇನ್ಫ್ಯಾಕ್ಟ್ ಈ ಫಸ್ಟ್ ಹಳ್ಳಿ ನೀವು ನೋಡ್ಬೋದು, ಅದೇ ನಮ್ದು ಹಳ್ಳಿ. ನಾವು ಐ ಹ್ಯಾವ್ ಪಾಸ್ ಮೈ ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ ಎಲ್ಲ ಮಾಡಿದ್ದೀವಿ, ಬಟ್ ಅವರ್ ಎಜುಕೇಷನ್ ಇಸ್ ಫೇಲ್ ಟು ಟೀಚರ್ಸ್ ಹೌ ಟು ಮ್ಯಾನೇಜ್ ಅವರ್ ಓನ್ ವೇಸ್ಟ್ ಅಂತ. ಸೊ ಎಲ್ಲಿ ನಮ್ಮ ಪುಸ್ತಕದಲ್ಲಿ ನಮ್ಮ ಕಸನ ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅಂತ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಕಸನೂ ಅಲ್ಲಿ ಹೋಗಿರ್ಬೋದೇನೋ, ಜಸ್ಟ್ ಇನ್ ಫ್ರಂಟ್ ಆಫ್ ಟಾಯ್ಲೆಟ್, ಪಬ್ಲಿಕ್ ಟಾಯ್ಲೆಟ್. ಸೊ ಈ ಒಂದು ಟ್ರಸ್ಟ್ ಮುಖಾಂತರ ಈ ಪ್ರಾಜೆಕ್ಟ್ ಶುರು ಮಾಡಿದ್ಮೇಲೆ ನಮಗೆ ಅರಿವಾಯಿತು ಹೇಗೆ ಇದೆಲ್ಲ ಮತ್ತೆ ನಮ್ಮ ಹೊಲಕ್ಕೆ ಬಂದು ಹೇಗೆ ಅದು ವಾಪಸ್ ನಮ್ಮ ತಟ್ಟೆಗೆ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ಈಕೋಗ್ರಾಮ್ ಪ್ರಾಜೆಕ್ಟ್ ಅಂತ 2016 ಒಂದು ಹಳ್ಳಿಯಲ್ಲಿ ಶುರು ಮಾಡಿದ್ವಿ. ಬಿಕಾಸ್ ಇದು ಒಂದು ಹೊಸದಾದಂಥ ಪ್ರಯೋಗವಾಗಿತ್ತು ನಮಗೂ ಕೂಡ. ಸೊ 2016 ಶುರು ಮಾಡಿದ್ವಿ. ಥರ್ಡ್ ಪರ್ಸನ್ ಇಸ್ ಅವರ್ ಮ್ಯಾನೇಜಿಂಗ್ ಟ್ರಸ್ಟಿ, ಆ ಮೂರನೇ ವ್ಯಕ್ತಿಯೇ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಮಿರಿಯಂ ಶಂಕರ್ ಅಂತ. ಸೊ ಇಲ್ಲಿ ನಾವು ಶುರು ಮಾಡಿದಾಗ ಒಂದು ಚಿಕ್ಕ ಶಾಲೆ ಅದು, ಆ ಶಾಲೆಯನ್ನು ಬೇರೆ ಒಂದು ಸಂಸ್ಥೆ ಅಡಾಪ್ಟ್ ಮಾಡಿಕೊಂಡು ಬೇರೆ ಕಟ್ಟಡ ಕೊಟ್ಟಿರ್ತಾರೆ. ಆ ಹಳೆ ಶಾಲೆಯಲ್ಲಿ ನಮ್ಮದು ಡ್ರೈವೇಜ್ ಕಲೆಕ್ಷನ್ ಸೆಂಟರ್ ಅಂತ ಮಾಡಿದ್ವಿ. ಅದು ನಿಮ್ಮ ಊರ ಮಧ್ಯೆ ಇದೆ, ಇವಾಗಲೂ ಇದೆ ಅದು, ಆ ಊರ ಮಧ್ಯೆ ಇದೆ. ಸೊ ಆ ಒಂದು ಎಲೆಕ್ಟ್ರಿಕ್ ವೆಹಿಕಲ್, ಒಂದು ಚಿಕ್ಕ ವೆಹಿಕಲ್ ಮುಖಾಂತರ ನಾವು ಶುರು ಮಾಡಿದ್ವಿ. ಹಾಗೆ ಪ್ರತಿ ವೇಸ್ಟ್ ಜನರೇಟರ್ ಯಾರಿದ್ದಾರೆ ನಾವು ಸರ್ವೆ ಮಾಡಿದ್ವಿ. ಫಸ್ಟು ಸರ್ವೆ ಮಾಡಿ ತದನಂತರ ಮೇಲೆ ಬಿಸಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅದಾದಮೇಲೆ ಈ ಒಂದು ಪ್ರಾಜೆಕ್ಟ್ನ ನಾವು ಶುರು ಮಾಡಿದ್ವಿ. ಸೊ ಫಸ್ಟು ನಾವು ಮಾಡಿದ್ದು 2-in-1 bag ಅಂತ. 2016 ಬೆಂಗಳೂರು ಹೈಕೋರ್ಟಲ್ಲಿ ಲಾ ಆಗಿದೆ, ಪ್ರತಿಯೊಬ್ಬರು 2-in-1 bag ಯೂಸ್ ಮಾಡಬೇಕಂತ. ಎಷ್ಟು ಜನಕ್ಕೆ ಗೊತ್ತು ಇದ್ರ ಬಗ್ಗೆ 2-in-1 bag ಅಂತ? ಕಸ ವಿಂಗಡಣೆ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಎಷ್ಟು ರೀತಿ ವಿಂಗಡಣೆ ಮಾಡ್ತೀರಾ? 2 ರೀತಿ ಮಾತ್ರ ಗೊತ್ತು, ಅದೇ ಮೂರನೇದು ಅಪಾಯಕಾರಿ ಕಸ, ಯಾರಿಗೂ ಗೊತ್ತಿಲ್ಲ. ಸೊ ಇದೊಂದು 2-in-1 bag ಅಂತ ನೀವು ನೋಡ್ಬೋದು. ಹಸಿರು ಬುಟ್ಟಿ ಹಸಿ ಕಸಕ್ಕೆ, ಬ್ಯಾಗ್ ಒಣ ಕಸಕ್ಕೆ, ಮತ್ತೆ ರೆಡ್ ಬಂದು ಅಪಾಯಕಾರಿ ಕಸಕ್ಕೆ. ಸೊ ಈ ತರ ಕಲರ್ ಕೋಡು ಬೇರೆ ಎಲ್ಲಿ ನೋಡಿರ್ತೀರ ನೀವು? ಬೇರೆ ಎಲ್ಲ, ಎಕ್ಸಾಕ್ಟ್ಲಿ. ಸೊ ಯಾಕೆ ಟ್ರಾಫಿಕ್ ಸಿಗ್ನಲ್ ರೆಡ್ ಅಂದ್ರೆ ಸ್ಟಾಪ್, ಗ್ರೀನ್ ಅಂದ್ರೆ ಗೋ, ಕರೆಕ್ಟಾ? ಅದು ಮತ್ತೆ ನಾನು ಮೈಸೂರಿಗೆ ಹೋದ್ರೆ ಅದು ಅಲ್ಲಿ ಚೇಂಜ್ ಆಗುತ್ತಾ? ಇಲ್ಲ ಅಲ್ಲ.
ಸೊ ಯಾರು ಓದಿರ್ಬೋದು, ಓದ್ದೇ ಇರ್ಬೋದು, ವಿದ್ಯಾವಂತರಾಗಿರ್ಬೋದು, ಅಥವಾ ಏನು ಗೊತ್ತೇ ಇರದಿರ್ಬೋದು, ಕಲರ್ ನೋಡಿದ ತಕ್ಷಣ ಅದು ಗೊತ್ತಾಗಲಿ ಅಂತ ಅಂದ್ಬಿಟ್ಟು 2-in-1 bag ಅಂತ ಮಾಡಿರೋ ಕಾನ್ಸೆಪ್ಟ್ ಇದು. ಸೊ ಈ ಒಂದು 2-in-1 bag ನ ಫಸ್ಟ್ ಅಲ್ಲಿ ನಾವು ಶುರು ಮಾಡಿದಾಗ ಎಲ್ಲರಿಗೂ ನಾವು ಫ್ರೀಯಾಗಿ ಕೊಟ್ರಿ ಸರ್. ಆ ಕಡೆ ಇರೋ ಅಂತ ನಾವೇನ್ ಮಾಡಿದ್ವಿ, ಫಸ್ಟ್ ಹಳ್ಳಿಯಲ್ಲಿ ನೀವು ನೋಡ್ಬೋದು ಅವರೆಲ್ಲ ಇಟ್ಕೊಂಡು ನಿಂತಿದಾರಲ್ಲ, ಫ್ರೀಯಾಗಿ ಕೊಟ್ರಿ. ಏನೋ ಒಂದು ಪ್ರೋತ್ಸಾಹ ಆಗುತ್ತೆ ಅವ್ರಿಗೆ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ನಮ್ ಜನ ಗೊತ್ತಲ್ಲ ಫ್ರೀ ಅಂತಂದ್ರೆ, ಇದು ತಗೊಂಡೋಗಿ ಸಕ್ಕರೆ ಡಬ್ಬ ಮಾಡಿಟ್ಟಿದ್ದಾರೆ, ಇದು ತಗೊಂಡೋಗಿ ನೀರಲ್ಲಿ ನೀರ್ ತುಂಬಿಸಿಟ್ಟಿದ್ದಾರೆ, ಈ ಬ್ಯಾಗ್ ನ ರೇಷನ್ ಅಂಗಡಿಗೆ ಇಟ್ಕೊಂಡು ಹೋಗಿದ್ದೆ. ಸೊ ಅದಕ್ಕೆ ನಾವ್ ಹೇಳಿದ್ವಿ ಯಾವ್ದು ಫ್ರೀ ಇಲ್ಲ, 150 rupees ಕೊಟ್ಟು ತಗೊಳ್ಬೇಕು ಅಂತಂದ್ಬಿಟ್ಟು ನಾವು ಇದು ಮಾಡಿದ್ವಿ. ಫಸ್ಟ್ ನಾವು ಶುರು ಮಾಡಿದಾಗ 350 ವೇಸ್ಟ್ ಜನರೇಟರ್ಸ್ ಇದ್ರು, ಇವಾಗ ನಮ್ಮಲ್ಲಿ 4,800 ವೇಸ್ಟ್ ಜನರೇಟರ್ಸ್ಗೆ ಸರ್ವಿಸ್ ಮಾಡ್ತಾ ಇದೀವಿ. ಆ್ಯಂಡ್ 95% ಜನರು ಸೋರ್ಸ್ ಅಲ್ಲೇ ಸೆಗ್ರಿಗೇಟ್ ಮಾಡಿ ಕೊಡ್ತಾರೆ. ಸೊ ಮೂರು ರೀತಿ ಕಸನ 95% ಜನಗಳು ಇದರಲ್ಲಿ ನಮ್ಮಲ್ಲಿ. ಹಾಗೆ ನಾವು ಒಂದು QR ಕೋಡ್ ಶರಣಪ್ಪ ನಾವೇನ್ ಮಾಡಿದೀವಿ, ಪ್ರತಿ 4,000 ವೇಸ್ಟ್ ಜನರೇಟರ್ಗೆ QR ಕೋಡ್ ನ ಹಾಕಿದೀವಿ. ಸೊ ನೀವು ವಿಡಿಯೋ ಫಾರ್ವರ್ಡ್ ಮಾಡಿದಾಗ ನೀವು ಅದನ್ನ ನೋಡಬಹುದು. ನಮ್ ವರ್ಕರ್ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರತಿ ಮನೆಯವ್ರಿಗೂ ಹೇಳಿದೀವಿ ನೀವು ಕಸ, ನೀವು ಏನ್ ಎಲ್ಲರೂ ರೀಸನ್ ಕೊಡ್ತಾರೆ ಯಾಕೆ ಕಸ ಬೀದಿಯಲ್ಲಿ ಬರ್ತಾ ಇದೆ ಅಂದ್ರೆ, ನಾನು ಮನೇಲಿ ಇರಲ್ಲ, ಗಾಡಿ ಬಂದಿದ್ದ ಸಮಯದಲ್ಲಿ ನಾನು ಕಾಲೇಜ್ಗೆ ಹೋಗಿರ್ತೀನಿ, ನಾನು ಕೆಲ್ಸಕ್ಕೆ ಹೋಗಿರ್ತೀನಿ, ಅವೆಲ್ಲ ರೀಸನ್ ಹೇಳಂಗಿಲ್ಲ. ಈ ಪಂಚಾಯತಿಯಲ್ಲಿ ಕಸನ ಹೊರಗಡೆ ಇಡಿ. ಸೊ ಈ ತರ ಗೇಟಲ್ಲಿ ಇಡ್ತಾರೆ ಅವರು. ನಮ್ ವರ್ಕರ್ ಏನ್ ಮಾಡ್ತಾರೆ, QR ಕೋಡ್ ನ ಸ್ಕ್ಯಾನ್ ಮಾಡಿ ಪ್ರತಿ 3 ಕಸವನ್ನ ಹೇಗೆ ವಿಂಗಡಣೆ ಮಾಡಿದ್ದಾರೆ ಅಂತ 5-star ರೇಟಿಂಗ್ ಕೊಡ್ತಾರೆ. ಅದಾದ್ಮೇಲೆ ಕಸವನ್ನ ತೆಕ್ಕೊಳ್ತಾರೆ, ಮನೆ ಬಾಗಿಲು ಹೋಗಿ ತೆಕ್ಕೊಳ್ತಾರೆ. ಯಾವುದೇ ಬೀದಿಯಲ್ಲಿ ಹೋಗ್ಬಿಟ್ಟು ನಿಲ್ಸ್ಬಿಟ್ಟು ಜನ ಬರೋ ತರ ಇಲ್ಲ, ಅವರು ಇಳಿದುಬಿಟ್ಟು ಹೋಗಿ ಪ್ರತಿ ಮನೆಯಿಂದ ಕಸ ತಗೊಳ್ತಾರೆ. ದಟ್ಸ್ ವೈ 100% ಕಲೆಕ್ಷನ್ ಆಗ್ತಾ ಇದೆ ಈ ಒಂದು ಪಂಚಾಯತಿಯಲ್ಲಿ. ಸೊ ಹಾಗೆ ನೀವು ನೋಡ್ಬೋದು, ನಮ್ದು ಉಲ್ಲಂಘನೆ ಮಾಡ್ತಾರೆ ಅವ್ರಿಗೆ ಫೈನ್ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ. ಇನಿಷಿಯಲಿ ನಮಗೆ ಸ್ವಲ್ಪ ಸಪೋರ್ಟ್ ಇರಲಿಲ್ಲ ಪಂಚಾಯತಿ ಮೆಂಬರ್ಸ್ ಅವರಿಂದ, ಆಮೇಲೆ ಅವರೇ ಎಲ್ಲಾದರೂ ಕಸ ಬಿಸಾಡಿದ್ರು ಹಿಡಿದುಬಿಟ್ಟು ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಾರ್ಷಲ್ ನೀವು ನೋಡ್ಬೋದು ರವಿ ಅವರು, ಮಾರ್ಷಲ್. ಸೊ ಮಾರ್ಷಲ್ ಬಂದು ರವಿ ಅಂತ ಈ ಒಂದು ಪಂಚಾಯತಿಗೆ ಎಂಪ್ಲಾಯ್ ಮಾಡಿದ್ದೀವಿ. ಸೊ ಯಾರು ಮೆಂಬರ್ ಹಿಡಿದುಬಿಟ್ಟು ಇವ್ರಿಗೆ ಕಾಲ್ ಮಾಡ್ತಾರೆ, ಸರ್ ಮೇಡಮ್ ಇಲ್ಲಿ ಕಸ ಬಿಸಾಡ್ತಾ ಇದ್ದಾರೆ, ಬಂದು ಫೈನ್ ಹಾಕಿ ಅಂತ. ಆಲ್ಮೋಸ್ಟ್ 2 lakh ಫೈನು ಕಳೆದ ವರ್ಷದಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ. ಹಾಗೆ ಈ ಒಂದು ಪಂಚಾಯತಿಯಲ್ಲಿ ಯೂಸರ್ ಫೀಸ್ ಕೂಡ ನಾವು ಈ ಹಾಗೆ ಸರ್ ಹೇಳಿದಾಗೆ CSR ಪ್ರಾಜೆಕ್ಟ್ ಮುಖಾಂತರ ಈ ಒಂದು ಪ್ರಾಜೆಕ್ಟ್ನ ನಡೆಸ್ತಾ ಇದ್ವಿ. ಆದರೆ ಇದನ್ನ CSR ಬಿಟ್ಟು ಸಸ್ಟೈನಬಲ್ ಸುಸ್ಥಿರವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು. ಸೊ ಇದನ್ನ ಯೂಸರ್ ಫೀಸ್ ಬೈಲಾದಲ್ಲಿ ಇದೆ, ಇದು ಯೂಸರ್ ಫೀಸ್ ಕೂಡ ಚಿಕ್ಕ ಮನೆಗೆ ಎಷ್ಟು, ದೊಡ್ಡ ಮನೆಗೆ ಎಷ್ಟು, ಮತ್ತೆ ಮೀಡಿಯಂ ಮನೆಗೆ ಎಷ್ಟು ಅಂತಂದ್ಬಿಟ್ಟು. ಸೊ ಬೈಲಾದಲ್ಲಿರುವ ಪ್ರಕಾರ ನಾವು ಯೂಸರ್ ಫೀಸ್ ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಹಾಗೆ ಪ್ರತಿ ಮನೆಗೆ ಈ ತರ ಕಾರ್ಡ್ ಅನ್ನು ಕೊಟ್ಟು ಅವ್ರದ್ದು ಯೂಸರ್ ಫೀಸ್ನ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಪ್ರತಿ ತಿಂಗಳು ಕೂಡ. ನೆಕ್ಸ್ಟ್ ಲ್ಯಾಂಡ್ ಫಿಲ್ ಇದು. ಸೊ ಈ ಕಸವನ್ನ ಪಂಚಾಯತಿ ಒಂದು ಚಿಕ್ಕದಾಗಿ ಇಟ್ಕೊಂಡು ಕಲೆಕ್ಟ್ ಮಾಡಿ 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 ತಗೊಂಡು ಬಿಸಾಡ್ತಾ ಇದ್ದೀವಿ. ಸೊ ಅದು ಬಿಸಾಡಿದ ತಕ್ಷಣ ಮಾಯ ಆಗುತ್ತಾ, ಮಾಯ ಆಗುತ್ತಾ? ಭೂಮಿ ತಾಯಿ ನಮ್ಗೆ ಒಳ್ಳೆ ಆಹಾರ, ಗಾಳಿ, ನೀರು ಎಲ್ಲ ಕೊಡ್ತಾ ಇದ್ರೆ ನಾವು ಏನ್ ಕೊಡ್ತಾ ಇದೀವಿ ಆಕೆಗೆ? ಸೊ ಅದು ಇನ್ನು 1,000 ವರ್ಷ ಆದ್ರೂ ಅದು ಹಾಗೇ ಇರುತ್ತೆ. ಸೊ ಅದೊಂದು ಅರ್ಥ ಮಾಡ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಕಸವನ್ನ ಬಿಸಾಡೋದಾಗ್ಲಿ, ಸುಡೋದಾಗ್ಲಿ, ಮಿಕ್ಸ್ ಮಾಡೋದಾಗ್ಲಿ, ಆಮೇಲೆ ಒಂದು ಸಲ ನೀವು ಮಿಕ್ಸ್ ಮಾಡಿದೀರಾ, ಈ 3 ಕಸವನ್ನ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಯು ಕೆನಾಟ್ ಮಿಕ್ಸ್. ಸೊ ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಡಬ್ಬಗಳು ಏನೇನೋ ಇರುತ್ತೆ, ಸಕ್ಕರೆ ಡಬ್ಬ, ಉಪ್ಪಿನ ಡಬ್ಬ, ಎಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತಲ್ವಾ? ಇವಾಗೆಲ್ಲ ಒಂದು ಮಿಕ್ಸ್ ಮಾಡಿಬಿಡಿ, ಕಾಫಿ ಮಾಡಬೇಕಾದ್ರೆ ತೆಗೆದ್ಬಿಟ್ಟು ಹಾಕಿ ಅಂದ್ರೆ ಆಗುತ್ತಾ? ಅದು ಎಷ್ಟು ಕಷ್ಟನೋ, ನೀವು ಈ ಕಸ ಎಲ್ಲ ಮಿಕ್ಸ್ ಮಾಡಿದರೆ ಅದು ಖಂಡಿತ ಆಗಲ್ಲ, ಅದೆಲ್ಲ ಹೋಗುತ್ತೆ, ಮತ್ತೆ ಭೂಮಿ ತಾಯಿ ಮಡ್ಲಿಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಸವನ್ನು ಮನೆಯಲ್ಲಿ, ಅದಕ್ಕೋಸ್ಕರ ಈ ಕಲರ್ ಕೋಡೆಡ್ ಬಿನ್ ಇರೋದು, ಪ್ರತಿ ಮನೆಯಲ್ಲಿ ಯೂಸ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ನಾವು ಉತ್ಪಾದನೆ ಮಾಡುವಂಥ ಕಸದಲ್ಲಿ 60% ಹಸಿ ಕಸ ಇರುತ್ತೆ, 35% ಒಣ ಕಸ, 5% ಮಾತ್ರ ಅಪಾಯಕಾರಿ ಕಸ ಇರುತ್ತೆ. ಸೊ ಆ 5% ಅಪಾಯಕಾರಿ ಕಸವನ್ನು ನಾವು ಸಾಕಷ್ಟು ಒಳ್ಳೆ ಪ್ರಾಡಕ್ಟ್ಗಳಿದ್ದಾವೆ. ಈ ಸ್ಯಾನಿಟ್ರಿ ಪ್ಯಾಡ್, ಒಂದು ಸ್ಯಾನಿಟ್ರಿ ಪ್ಯಾಡ್ 800 ಬೇಕು ಕಸಿಲಿಕ್ಕೆ. ಸೊ ನಾವೇನು ಕೊಡ್ತಾ ಇದ್ದೀವಿ ಭೂಮಿ ತಾಯಿಗೆ ಈ ಥರ ಸ್ಯಾನಿಟ್ರಿ ಪ್ಯಾಡ್, ಬಿಕಾಸ್ ಯಾಕೆ ಅಂತಂದರೆ ಇನ್ಸಿನರೇಷನ್ ಇಡೀ ಕರ್ನಾಟಕದಲ್ಲಿ ಎರಡೇ ಇರೋದು,
ಒಂದು 15-15 ಟನ್ ಕೆಪಾಸಿಟಿ ಇದು ಸಂಭ್ರಾಮಕಿ ಮೆರಿಡಿ ಅಂತ. ಅದೆಲ್ಲ ನೀವು ನೋಡಿರ್ಬೋದು ಪಂಚಾಯತಿ ಲೆವೆಲ್ಗಳಲ್ಲಿ, ನಿಮ್ಮ ಪಂಚಾಯತಿಯಲ್ಲೂ ಎಲ್ಲೋ ಒಂದು ಗುಂಡಿ ತೋಡಿ ಎಲ್ಲ ಆಗ್ತಾ ಇರ್ತೀರೋ ಸ್ಯಾನಿಟರಿ ಪ್ಯಾಡ್. 800 ವರ್ಷ ಬೇಕು ಒಂದು ಪ್ಯಾಡು ಒಂದು ಡೈಪರ್ ಕಸಿಲಿಕ್ಕೆ. ಸೊ ಅದ್ರ ಬದಲಾಗಿ ನಮ್ಮ ಅಜ್ಜಿ ತಾತಂದ್ರೆ ಏನು ಯೂಸ್ ಮಾಡ್ತಾ ಇದ್ರು, ನೀವೆಲ್ಲ ಚಿಕ್ಕವರಿದ್ದಾಗ ಏನು ಯೂಸ್ ಮಾಡ್ತಾ ಇದ್ರು, ಆ ಥರ ಬಟ್ಟೆ ಪ್ಯಾಡ್ಗಳು ಮೆನ್ಸ್ಟ್ರಲ್ ಕಪ್ಸು ಅದೆಲ್ಲ ಬಂದಿದೆ. ದಯವಿಟ್ಟು ಅದನ್ನು ಸ್ವಿಚ್ ಮಾಡಬೇಕು. ಸೊ ಈ ಪಂಚಾಯತಿಯಲ್ಲಿ ಒಬ್ರು ಗೈನಕಾಲಜಿಸ್ಟ್ ಬಂದು ಸ್ಟೋನ್ ಸೂಪ್ ಅಂತ, ಸೊ ಅವ್ರನ್ನ ಕರೆಸಿ ನಾವು ಅವ್ರಿಗೆ ಎಲ್ಲ ಮಹಿಳೆಯರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಸಾಕಷ್ಟು ಜನರು ಬಟ್ಟೆ ಪ್ಯಾಡು ಮತ್ತು ಮೆನ್ಸ್ಟ್ರಲ್ ಕಪ್ಗೆ ಸ್ವಿಚ್ ಆಗಿದ್ದಾರೆ. ಸೊ ಅದು ನಾವು ಆ ಮಕ್ಕಳಲ್ಲಿ ನಾವು ತಿದ್ದಿ ಹೇಳಿದಾಗ ಮಾತ್ರ ನಾವು ಅವ್ರಿಗೆ ತಿಳುವಳಿಕೆ ಬರುತ್ತೆ. ಇವಾಗ ನಾನೇನೋ ಒಂದು ಬಿಸಾಡಿದೆ, ಅದನ್ನ ನೋಡಿ ಇವನು ಬಿಸಾಡ್ತಾರೆ, ನಮ್ಮ ಅಪ್ಪ ಅಮ್ಮನೇ ಬಿಸಾಡ್ತಾ ಇದಾರಲ್ಲ ನಾನು ಬಿಸಾಡ್ತೀನಿ ಅಂತ. ಸೊ ನಮ್ಮಲ್ಲಿ ಬದಲಾವಣೆ ತರಬೇಕು. ಸೊ ಇವಾಗ ಏನ್ ಮಾಡಿದೀವಿ ಅಂದ್ರೆ ಮಕ್ಕಳು ನಮ್ಮ ದೊಡ್ಡವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪುಸ್ತಕ ಇದು 5 ಲ್ಯಾಂಗ್ವೇಜಸ್ ಅಲ್ಲಿ ಇದೆ, ಟ್ರಾಶನಾಮಿಕ್ಸ್ ಅಂತ, ಪ್ರತಿ ಶಾಲೆಯಲ್ಲೂ ಇಡಬೇಕು. ಸೊ ಘನತ್ಯಾಜ್ಯ ನಿರ್ವಹಣೆ ಅಂತ 5 ಚಾಪ್ಟರ್ಗಳಲ್ಲಿ ನಾವು 2 ದಿನ ಈ ವರ್ಕ್ಶಾಪ್ನ ಮಾಡ್ತೀವಿ. ಪ್ರತಿಯೊಂದು ಶಾಲೆನೂ ಮಾಡಬೇಕು ಇದನ್ನ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಅಮೆಝಾನ್ಸಲ್ಲಿ ಬುಕ್ಕು ಅವೈಲೇಬಲ್ ಇದೆ. ಸೊ ಈ ಒಂದು ಪುಸ್ತಕದ ಮುಖಾಂತರ ಜನಗಳಿಗೆ ನಾವು ನಮ್ಮ ಮಕ್ಕಳಿಗೆ ಜಾಗೃತಿ ಮೂಡಿಸ್ತೀವಿ. ನಿನ್ನೆ ತಾನೇ ಒಂದು ಶಾಲೆಯಿಂದ ಬಂದಿದ್ರು. ಸೊ ಅವರು ಬರಕ್ ಮುಂಚೆ ಇದ್ದಂತಹ ಒಂದು ಇದು ಕಸ ಬಿಸಾಡೋದು ಅಲ್ವಾ ಅನ್ನೋ ಒಂದು ಇದು ಬಿಹೇವಿಯರು ಈ ಬಂದ ಮೇಲೆ ವರ್ಕ್ಶಾಪ್ ಆದ್ಮೇಲೆ ಬಹಳಷ್ಟು ಚೇಂಜ್ ಆಗಿದೆ. ಸೊ ಆದಷ್ಟು ಮಕ್ಕಳಲ್ಲಿ ನಾವು ಇದನ್ನ ಮೂಡಿಸೋದಕ್ಕೋಸ್ಕರ ನಮ್ದು ಕಮ್ಯುನಿಟಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇದನ್ನ ಮಾಡ್ತಾ ಇದೀವಿ. ಅದೇ ರೀತಿ ನಮ್ದು ಇಲ್ಲಿರೋಂಥ ಮಹಿಳೆಯರಿಗೋಸ್ಕರ 6 ತಿಂಗಳು ನಾವು ಅವ್ರಿಗೆ ಟೈಲರಿಂಗ್ ಅಭ್ಯಾಸವನ್ನ ಕೊಡ್ತೀವಿ. ಇನ್ ಬ್ಯಾಕ್ ನಾವು ಅವ್ರಿಗೆ ಏನ್ ಕೇಳ್ತೀವಿ ಅಂದ್ರೆ ನೀವು ಬಂದು ಬೇರೆ ಹಳ್ಳಿಗಳಿಗೆ ಜಾಗೃತಿ ಮೂಡಿಸಿ ಅಂತ. ಸೊ ನಮ್ಮಲ್ಲಿ ಇಕೋಗ್ರಾಮ್ ಶಕ್ತಿ ಅಂತ ಮಹಿಳೆಯರಿದ್ದಾರೆ. ಸೊ ಆ ಮಹಿಳೆಯರ ಮುಖಾಂತರ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಏನೋ ಜಾಗೃತಿಯನ್ನು ಮೂಡಿಸೋದು ಅಥವಾ ಯಾವುದೋ ಬ್ಲ್ಯಾಕ್ ಸ್ಪಾಟ್ ಇತ್ತು ಅದನ್ನು ಕ್ಲೀನ್ ಮಾಡೋದು ಅದೆಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರು ಬರುತ್ತೆ. ಪ್ರತಿ ದಿನಕ್ಕೆ ನಮ್ಗೆ 3 ರೀತಿ ಕಸ ಬಂದು 5 ಟನ್ ಕಸ ಬರುತ್ತೆ ಈ ಒಂದು ಸ್ಥಳಕ್ಕೆ. 10 ಹಳ್ಳಿಗಳಿಂದ 4,900 ವೇಸ್ಟ್ ಜನರೇಟರ್ಸ್ ಇಂದ 5 ಟನ್ ಕಸ ಬರುತ್ತೆ. ಎಲ್ಲ ಒಣ ಕಸ ಇಲ್ಲಿ ಬರುತ್ತೆ, ಹಸಿ ಕಸ ಗೊಬ್ಬರ ಮಾಡ್ತೀವಿ. ಒಣ ಕಸನ ಮತ್ತೆ 48 ರೀತಿ 2 ರೀತಿ ವಿಂಗಡಣೆ ಆಗುತ್ತೆ. ಸೊ ಎಲ್ಲ ನೀವು ಒಂದೇ ಫ್ಯಾಕ್ಟ್ರಿಗೆ ಕಳ್ಸೋಕ್ಕಾಗಲ್ಲ. ಒಣ ಕಸದ ಪೇಪರ್ ಫ್ಯಾಕ್ಟ್ರಿ ಸಪ್ರೇಟು, ಪ್ಲಾಸ್ಟಿಕ್ ಸಪ್ರೇಟು. ಸೊ ಪ್ಲಾಸ್ಟಿಕಲ್ಲೇ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ 42 ರೀತಿ ವಿಂಗಡಣೆ ಆಗುತ್ತೆ, ತದನಂತರ ರೀಸೈಕಲ್ ವೆಂಡರ್ಗೆ ಹೋಗುತ್ತೆ. ಹಸಿ ಕಸ ಸ್ಪ್ರೆಡ್ ಮಾಡ್ತೀವಿ, ಫಸ್ಟು ಸ್ಪ್ರೆಡ್ ಮಾಡಿ ತದನಂತರ ಡ್ರೈ ಮ್ಯಾಟರ್ನ
ಕಸಿ ಕಸ ಕಸಿ ಕಸ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಾಯಿಪಲ್ಲೆ ಇದೆಲ್ಲ ಕಸಿ ತ್ಯಾಜ್ಯ ನೋಡಿ ಇಲ್ಲಿ ಬಂದು ಕಟಿಂಗ್ ಆಗುತ್ತೆ ಕಟಿಂಗ್ ಆಗಿರ್ತಕ್ಕಂಥ ಇದೆಲ್ಲ ಇದೆಲ್ಲ ಗಿರಣಿ ಗಿರಣಿದಲ್ಲಿ ಹಾಕಿ ಹಸಿ ತ್ಯಾಜ್ಯ ವೈಜ್ಞಾನಿಕವಾಗಿ ಹೇಗೆ ಗೊಬ್ಬರ ಪಾಟಿಗೆ ಹಾಕ್ಬೋದಲ್ಲ ಮುಂದೆ ಹಾಕ್ಬೋದು ಎಲ್ಲರಿಗೂ ಹಾಕ್ಬೋದು.